ನಾವು ಟಿಕೆಟ್ ತಾಣಾನ ಅಂತೀರಾ? ನಾವು ಅಪ್ಸೇಲ್ಸ್ ಮೇಡಮ್, ನಾವು ಯಾವಾಗಲೂ ಹೇಳೋ ಪರವಾಗಿಲ್ಲ. ಈಗ ಬಂದ್ಬಿಟ್ಟು ಎಲ್ಲರತ್ರ ಸಹಕಾರ ಕೊಡಿ ಅಂದ್ರೆ ಆಗೋದಿಲ್ಲ. ನಮ್ಗೆ ಗೊತ್ತಿಲ್ಲ ಕಣದಲ್ಲ, ಯಾರ ಬಗ್ಗೆನೂ ಯಾರು ಮಾತಾಡಲ್ಲ. ನಾನು ಇಲ್ಲಿ ಸೊಪ್ಪು ಮರಳಿ ಏನು ಹೇಳುವ ಕಾವು ರಂಗೇರ್ತಾ ಐತೆ. ಪ್ರೀತಮ್ ಗೌಡ್ರು ತುಂಬಾ ಹಾಸನ್ಗೆ ಹೆಲ್ಪ್ ಮಾಡಿದ್ರು. ಸಿಎಂ ಆದ್ರೆ ಯಾರಾಗ್ಬೇಕು ಅಂತ ಆಸೆ ಪಡ್ತೀರಾ? ಕುಮಾರಸ್ವಾಮಿ ಅವರೇ. ಕುಮಾರಸ್ವಾಮಿ ಅವರೇ. ಬಸವರಾಜ ಬೊಮ್ಮಾಯಿ ಆಗ್ಬೋದು. ಪ್ರೀತಮ್ ಗೌಡ್ರು ಆಗ್ಬೇಕು. ಡಿ ಕೆ ಶಿವಕುಮಾರ್. ಪ್ರೀತಮ್ ಗೌಡ್ರು. ಕುಮಾರಣ್ಣನೇ. ಯಾರು ಬಂದ್ರು ನಾವು ನಮ್ಮ ಕೆಲಸ ನಾವು ಮಾಡ್ಲೇಬೇಕು. ನಮಗೆ ಗೊತ್ತಿಲ್ಲ, ನಾವು ದೂರ ಹಾಸನಕ್ಕೂ ನಮಗೂ ಸಂಬಂಧ ಇಲ್ಲ. ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ಇವತ್ತು ಮತದಾರರ ಮನದಾಳ ಅರಿಯೋದಕ್ಕೆ ನಾವಿವತ್ತು ಹಾಸನ ಕ್ಷೇತ್ರದಲ್ಲಿದ್ದೀವಿ. ನಿಮಗೆ ಗೊತ್ತೇ ಇದೆ, ಈ ಸಲ ಹಾಸನದಲ್ಲಂತೂ ಜಿದ್ದಾಜಿದ್ದಿನ ಫೈಟ್ ಇರೋದು ಜೆ ಡಿ ಎಸ್ ವರ್ಸಸ್ ಬಿಜೆಪಿ. ಬಿಜೆಪಿಯಿಂದ ಮತ್ತೆ ಪ್ರೀತಮ್ ಗೌಡರು ಕಣದಲ್ಲಿದ್ದಾರೆ. ಹಾಗೇನೆ ಯಾವಾಗಲೂ ಜೆ ಡಿ ಎಸ್ ಭದ್ರಕೋಟೆ ಅನ್ನಿಸ್ಕೊಂಡಿದ್ದಂತಹ ಜೆ ಡಿ ಎಸ್ ಇವಾಗ ಮತ್ತೆ ಅಧಿಕಾರವನ್ನು ಪಡೆಯೋದಕ್ಕೆ ಸಾಕಷ್ಟು ಸ್ಟ್ರಾಟಜಿಗಳನ್ನು ರೂಪಿಸ್ಕೊಳ್ತಾ ಇದೆ. ಸೊ ಕಳೆದ 5 ವರ್ಷದಲ್ಲಿ ಹಾಸನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಜೆ ಡಿ ಎಸ್ ಅಧಿಕಾರ ಅವಧಿಯಲ್ಲಿ ಯಾವ ರೀತಿಯಾಗಿತ್ತು, ಇನ್ನೂ ಏನೇನಾಗಬೇಕಾಗಿದೆ, ಸೊ ಜನರು ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಯಾರ ಪರ ಒಲವು ತೋರಿಸ್ತಾ ಇದ್ದಾರೆ ಅಂತ ಜನರ ಬಳಿಗೆ ಹೋಗಿ ಮಾತಾಡೋಣ. ಬನ್ನಿ, ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ನೆನ್ನೆ ಮೊನ್ನೆ ಜ್ವರ ಇದೆ, ಪರವಾಗಿಲ್ಲ. ಜಾಸ್ತಿ ಯಾವ್ದಿದೆ ಹೇಳೋಕ್ಕಾಗಲ್ಲ. ಜೆ ಡಿ ಎಸ್ ಮತ್ತೆ ಬಿಜೆಪಿ ಪೈಪೋಟಿ ಇದೆ. ಯಾವ್ದು ಬರ್ಬೇಕು ಅಂತ ಅಲ್ಲ, ಇಲ್ಲಿ ಏನ್ ಕೆಲಸ ನಡೀತ ಹಾಸ್ಯದಲ್ಲಿ ಅದು ಮೇನ್. ಅದು ಯಾರು ಚೆನ್ನಾಗಿ ಕೆಲಸ ಮಾಡಿರ್ತಾ ಅವರಿಗೆ ನಾವು ಓಟ್ ಹಾಕೋ ಅಷ್ಟೇ. ಅಂದ್ರೆ ಪ್ರೀತಮ್ ಗೌಡರು ಹೇಳ್ತಾರೆ, ನಾನು 5 ವರ್ಷ ಬಹಳ ಕೆಲಸ ಮಾಡಿದೀನಿ, ಅಭಿವೃದ್ಧಿ ಮಾಡಿದೀನಿ, ಅದ್ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆತರ ಅವ್ರು ಹೇಳೋತಾರ? ಮಾಡಿದ್ರೆ ಒಳ್ಳೆ ತಾನೇ ಎಲ್ಲರಿಗೂ, ಎಲ್ಲರಿಗೂ ಒಳ್ಳೆ ತಾನೇ. ಅವರು ಪ್ರೀತಮ್ ಗೌಡ್ ತುಂಬಾ ಒಳ್ಳೆ. 5 ವರ್ಷ ಮಾಡಿದಾರ? ಇಲ್ಲ, 5 ವರ್ಷ ಮಾಡಿಲ್ಲ, ಇದೇ ವರ್ಷ ಮಾಡಿದವರು. ಆದ್ರೂ ಚೆನ್ನಾಗಿ ಮಾಡಿದ್ರೆ ಪರವಾಗಿಲ್ಲ. ಸೋ ಇಲ್ಲಿ ಅಂದ್ರೆ ಈಗ ಕಾಂಗ್ರೆಸ್ ಗೆ ಏನಂತ ಅಷ್ಟೊಂದು ಸ್ಪರ್ಧೆ ಅಂತ ಹೇಳೋದಕ್ಕೆ ಆಗಲ್ಲ. ಜೆಡಿಎಸ್ ಅಷ್ಟೇನೂ ಇಲ್ಲ, ಜೆಡಿಎಸ್ ಮತ್ತೆ ಬಿಜೆಪಿ. ಈಗ ಸ್ವರೂಪ್ ಅವ್ರಿಗೆ ಟಿಕೆಟ್ ಕೊಟ್ರೆ ನಿಮಗೆ ಏನ್ ಅನ್ಸುತ್ತೆ? ಪರವಾಗಿಲ್ಲ, ಅವರು ಒಳ್ಳೆಯವರೇ. ಆದ್ರೂ ಅವ್ರಿಗೆ ಫಸ್ಟ್ ಇದೆ ಬಂದಿರೋದು, ಪರವಾಗಿಲ್ಲ ಅವ್ರಿಗೆ. ಅದ್ ನೋಡಿದ್ರೆ ಮುಂದಕ್ಕೆ ಏನಾಗುತ್ತೆ ಅಂತ. ಈ ಸಲ ನಳನೆ ಬರೋದು ಗ್ಯಾರಂಟಿ ಅಂತೀರಾ? ಪಕ್ಕ ಗ್ಯಾರಂಟಿ. ಹೆಂಗೆ ಹೇಳ್ತೀರಾ? ನಮಗೆ ಅವರು ಒಳ್ಳೆ ಜನ, ಅವ್ರ ಅಪ್ಪನೂ ಒಳ್ಳೆ ಜನ. ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ ಸರ್ ಎಲ್ಲ ಕುಮಾರಸ್ವಾಮಿ ಅವರು ಇವರು ರೇವಣರು ಎಲ್ಲ ಹಾಸ್ಪಿಟ್ಲು ಎಲ್ಲ ಅವ್ರ ತಂದೆ ಅವ್ರ ಸಂಕ್ಷೇಮ ಅವರು ಇದೋಯ್ತು, ಸರ್ಕಾರ ಹೋಗ್ಬಿಡ್ತು, ಇವರು ಬಿ ಜೆ ಪಿರು ಸಂಕ್ಷೇಮ ಮಾಡಿಸಿದ್ರು. ಅದ್ರ ನಮ್ಗೆ ದಳ ಅಂದ್ರೆ ಈಗ 5 ವರ್ಷ ಪ್ರೀತಮ್ ಗೌಡರು ಮಾಡಿದ್ದಾರೆ, ಅವ್ನ ನಮ್ಗೆ ಲೆಕ್ಕ ಇಲ್ಲ. ತಂದಿ ಮೇನ್ ನಮ್ಮ ಕೇಂದ್ರದಿಂದ ತಂದ್ರೆ ಲೆಕ್ಕ, ಅದ್ರ ಲೆಕ್ಕ ಲೆಕ್ಕ ಅಲ್ವರ. ಅಲ್ಲ, 1 ವರ್ಷ ಜೆ ಡಿ ಎಸ್ ಇದ್ರು ಕೂಡ ಕಳೆದ ಬಾರಿ ಬಿಜೆಪಿ ಬಂತು, ಬಂತು. ಈ ಸಲ ಮತ್ತೆ ಬಿಜೆಪಿ ಬರುತ್ತಾ? ಇಲ್ಲ, ನಮ್ ದಳನದ ಜೆಡಿಎಸ್. ಎಲ್ಲ ಚುನಾವಣೆ ದಳಕ್ಕೆ ಹೆಚ್ಚಿನ ಮೆಜಾರಿಟಿ ಇದೆ ಇಲ್ಲಿ ನಮ್ಮ ಹಾಸನ ಜಿಲ್ಲೆ ಒಳಗೆ. ಅದರಲ್ಲೂ ಆಲೂರು, ಸಕಲೇಶ್ಪುರ ಮತ್ತು ಹಾಸನ ಮೇಜರ್ ಆಗಿದ್ದಾವೆ. ಬಳೆಶ್ವರಂ ಕೂಡ ಮೇಜರ್ ಆಗಿದೆ. ಅರಸೀಕೆರೆನು ಆಗ್ಬೋದು, ಅರಸೀಕೆರೆನು ಕೂಡ ಈ ಸರಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಅವ್ರಿಗೆ ಬೇಲೂರು ಆಗುತ್ತೆ. ಆಗ್ಬೋದು. ಮತ್ತೆ ಪ್ರೀತಮ್ ಗೌಡರು ಈಗ ಕಳೆದ 5 ವರ್ಷ ಗೆದ್ದಿದೀವಿ, ಮುಂದೇನು ಕೂಡ ಅದನ್ನೇ ಮಾಡ್ತೀವಿ, ಬೇಲೂರು ಸಕಲೇಶ್ಪುರದಲ್ಲಿ ಈ ಸಲ ಗ್ಯಾರಂಟಿ ಬಿಜೆಪಿ ಬರುತ್ತೆ ಅಂತ ಹೇಳ್ತಾರೆ. ಹೇಳ್ತಾರೆ, ಅವ್ರು ಹೇಳಲೇಬೇಕಲ್ವಾ, ಪಕ್ಷದ ವತಿಯಿಂದ ಹೇಳ್ಬೇಕು. ಆದ್ರೂ ಕೂಡ ಮೆಜಾರಿಟಿ ದಳ ಗೆದ್ದಿಗೆ, ಜನ ಅಭಿಪ್ರಾಯ ಚೆನ್ನಾಗಿದೆ. ಸಿಎಂ ಆದ್ರೆ ಯಾರಾಗ್ಬೇಕು ಅಂತ ಆಸೆ ಪಡ್ತೀರಾ? ಕುಮಾರಸ್ವಾಮಿ ಅವರೇ. ನೀವು ಜೆಡಿಎಸ್ ಅಂದ್ಮೇಲೆ ಕುಮಾರಸ್ವಾಮಿ. ಈ ಸಲ ಜೆಡಿಎಸ್ ವರ್ಸಸ್ ಬಿಜೆಪಿ ಟಫ್ ಫೈಟ್ ಅಂತ ಹೇಳ್ತಾರೆ. ಹೌದು, ಬಿಜೆಪಿ ಜೆ ಡಿ ಎಸ್ ಫೈಟ್ ಇದೆ, ಮೋಸ್ಟ್ಲಿ ಬಿಜೆಪಿ ಬರುತ್ತೆ. ಪ್ರೀತಮ್ ಗೌಡರಿಗೆ ಅವ್ರ ಕೆಲಸ ಮಾಡಿದ್ದಾರೆ. ಇನ್ ಕೆಲವರು ಹೇಳ್ತಾರೆ ಜೆ ಡಿ ಎಸ್ ಬರುತ್ತೆ ಈ ಸಲ, ಯಾಕಂದ್ರೆ 5 ವರ್ಷದಲ್ಲಿ ಏನ್ ಹೇಳ್ಕೊಳ್ಳೋ ಅಭಿವೃದ್ಧಿ ಮಾಡಿಲ್ಲ. ರೇವಣ್ಣ ಇವ್ರು ಬಂದ ಮೇಲೆ ಪ್ರೀತಮ್ ಗೌಡರು ತುಂಬಾ ಹಾಸನ್ಗೆ ಹೆಲ್ಪ್ ಮಾಡಿದ್ದಾರೆ. ಯಾರು ಸಿಎಂ ಆಗ್ಬೇಕು ಅಂತ ಇಷ್ಟ ನಿಮಗೆ? ಸಿಎಂ ಅದು ಮುಂದೆ ಬಸವರಾಜ ಬೊಮ್ಮಾಯಿ ಆಗ್ಬೋದು. ಯಾರ ಬಗ್ಗೆನೂ ಯಾರು ಮಾತಾಡಲ್ಲ, ನಮ್ಗೆ ಗೊತ್ತಿಲ್ಲ ಕಣದಲ್ಲ. ಅಲ್ಲ, ನೀವು ಯಾರ್ ಗೆಲ್ಬೇಕು ಅಂತ ನಿಮಗೆ ಆಸೆ? ಇಲ್ಲ, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ, ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಅಲ್ಲ, ನಿಮ್ಗೆ ವೋಟ್ ಇದೆ ಅಲ್ವಾ, ಒಂದು ಪಕ್ಷದ ಪರವಾಗಿ ವೋಟ್ ಇದೆ, ಅದು ಯಾರು ಅಂತ ಹೇಳಕ್ಕಾಗಲ್ಲ. ಯಾರು ಅಂತ ಗೊತ್ತಿಲ್ಲ ನಂಗೆ. ಫುಲ್ ಸಿಎಂ ಯಾರು ಆಗ್ಬೇಕು ಅಂತ ಆಸೆ? ಪ್ರೀತಮ್ ಗೌಡ್ರ ಆಗ್ಬೇಕು. ಪ್ರೀತಮ್ ಗೌಡ್ರ ಸಿಎಂ ಆಗ್ಬೇಕು ಅಂತ ಆಸೆ. ಹಾಸನದ ಎಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಈ ಸಲ ಜೆ ಡಿ ಎಸ್ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ನೀವು ಸೊಪ್ಪು ಮರಳಿ ಏನ್ ಹೇಳುವ? ನೀವು ನೋಡಿರ್ತೀರಲ್ವಾ, ಹೋಗ್ಲಿ ಇಂಥವ್ರ ಪರ ಒಲವು ಅನ್ನೋದು ಇರುತ್ತೆ ಅಲ್ವಾ, ಇಂಥವ್ರು ಗೆಲ್ಬೇಕು ಅಂತ? ನಮಗ್ ಗೆಲ್ಬೇಕು ಬಿಜೆಪಿ. ಯಾಕೆ ಗೆಲ್ಬೇಕು ಬಿಜೆಪಿ? ಯಾಕೆ ಅಂದ್ರೆ ನಮ್ಗೆ ಇಲ್ಲೆಲ್ಲ
ಪ್ರತಿ ಒಂದು ಸೌಕರ್ಯ ಮಾಡಿದ್ರು ಅವರೇ. ಹೌದಾ? ಜೆಡಿಎಸ್ ಗೆದ್ದಿದ್ದ ನಮಗೆ ಏನು ಮಾಡಿಲ್ಲ. ಓಕೆ. ಈಗ ಸ್ವರೂಪ ಅವರಿಗೆ ಅಂದ್ರೆ ಈ ಹಿಂದೆ ಇದ್ದವರು ಇಲ್ಲ, ಸ್ವರೂಪ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಟಿಕೆಟ್ ತಾಣಾನ ಅಂತೀರಾ? ಸ್ವರೂಪ್ ಮೇಲೆ ಏನಾದ್ರೂ ನಿರೀಕ್ಷೆ ಇದೆಯಾ? ಇಲ್ಲ ಕಣವ, ನಮ್ಗೆ ಯಾರ ಮೇಲೆ ನಿರೀಕ್ಷೆ ಇಲ್ಲ, ಬಿಜೆಪಿ ಬಂದ್ರೆ ಸಾಕು. ಸಿಎಂ ಯಾರಾಗ್ಬೇಕು ಅಂತ ಆಸೆ? ಪ್ರೀತಮ್ ಗೌಡ್ರು. ಮೇಡಮ್, ಹಾಸನದಲ್ಲಿ ಎಲೆಕ್ಷನ್ ಬಗ್ಗೆ ಹೇಳೋದಾದ್ರೆ, ಪ್ರೀತಮ್ ಗೌಡ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಚಾನ್ಸ್ ಇದೆ. ಕಾಂಗ್ರೆಸ್ಸು ಆ ಥರ ಏನಿಲ್ಲ, ಜೆ ಡಿ ಎಸ್ಸು ಫೈಟ್ ಕೊಡ್ಬೋದು. ಜೆ ಡಿ ಎಸ್ಸಲ್ಲಿ ಏನಂದ್ರೆ ಈಗ ಅವರು ಈಗ ಬಂದ್ಬಿಟ್ಟು ಎಲ್ಲರ ಹತ್ರ ಸಹಕಾರ ಕೊಡಿ ಅಂದರೆ ಆಗೋದಿಲ್ಲ. ಅವರು ಗೆಲ್ಲಬೇಕಾಗಿದ್ರೆ ಒಂದು ವರ್ಷದಿಂದ ಮುಂಚೆನೆ ಅವರು ಬಂದ್ಬಿಟ್ಟು ಎಲ್ಲರ ಹತ್ರ ಒಳ್ಳೆ ಬಾಂಧವ್ಯ ಬೆಳೆಸಿ ಅವರೆಲ್ಲ ಇದು ಮಾಡಬೇಕಾಗಿತ್ತು, ಅವ್ರು ಏನೂ ಮಾಡಲಿಲ್ಲ. ಅದರಿಂದ ಏನಂದರೆ 99% ಇವ್ರಿಗೆ ಚಾನ್ಸ್ ಇರೋದು ಪ್ರೀತಮ್ ಗೌಡ್ರು. ನಮ್ಮ ಪ್ರಕಾರ ಮೇಡಮ್, ಕೇಂದ್ರ ಇದ್ರು ರಾಜ್ಯದಲ್ಲೆಲ್ಲ ಕಾಂಗ್ರೆಸ್ಗೆ ಸಮೀಕ್ಷೆ ಇದೆ, ಅದರಿಂದ ಏನು ಡಿ ಕೆಗೆ ಸಿಗ್ಬೋದು ಮೇಡಮ್. ಡಿ ಕೆ ಶಿವಕುಮಾರ್ ಸಿಗ್ಬೋದು ಅಂದ್ರೆ ರಾಜ್ಯದಲ್ಲಿ ಈ ಸಲ ಹಾಸನಲ್ಲಿ ಬಿಜೆಪಿ ಬಂದ್ರು, ರಾಜ್ಯದಲ್ಲಿ ಬಿಜೆಪಿ ಬರೋದಿಲ್ಲ ಬರೋದಿಲ್ಲ, ಯಾವ ಕಾರಣಕ್ಕೂ ಬರೋದಿಲ್ಲ. ನಮ್ಗೆ ಅಧಿಕಾರ ಜೆಡಿಎಸ್ ಸ್ವರೂಪ್ ಗೆಲ್ಬೇಕು ಅಂತ ಇದು. ಈಗ ಸ್ವರೂಪ್ ಅವ್ರಿಗೆ ಕೊನೆ ಟೈಮ್ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಏನ್ ತೊಂದ್ರೆ ಆಗಿಲ್ಲ ಅಂತ ಎಲ್ಲ ಸಪೋರ್ಟ್ ಆಗಿದ್ದಾರೆ, ಸಪೋರ್ಟ್ ಮೇಲೆ ಗೆಲ್ದೇ ಗೆಲ್ತಾರೆ. ಪ್ರೀತಮ್ ಗೌಡ್ರು ಮಾಡಿರೋ ಕೆಲಸ ಗೆಲ್ಸುತ್ತೆ ಅವ್ರನ್ನ ಅಂತಾನು ಕೆಲವರು, ಅವ್ರದ್ದು ಫೈಟ್ ಇದೆ, ಅವ್ರದ್ದು ಫೈಟ್ ಇದೆ, ಇವ್ರದ್ದು ಫೈಟ್ ಇದೆ, ಗೆಲ್ತಾರೆ. ಸ್ವರೂಪ್ ಅವ್ರಿಗೆ ಅಭಿಮಾನ ಇದೆ, ಗೆಲ್ತಾರೆ. ಇನ್ನು ಸಿಎಂ ಆಗ್ಬೇಕು ಅಂದ್ರೆ ರಾಜ್ಯದಲ್ಲಿ ಯಾರಾಗ್ಬೇಕು? ಕುಮಾರಣ್ಣನೇ. ಹಾಸನ ಎಲೆಕ್ಷನ್ ಬಗ್ಗೆ ಏನ್ ಅನ್ಸುತ್ತೆ? ಪಬ್ಲಿಕ್ ಯಾರಿಗ್ ಲೈಕ್ ಮಾಡ್ತಾರೋ ಅವ್ರು ಗೆಲ್ತಾರೆ. ಪಬ್ಲಿಕ್ ಯಾರು ಲೈಕ್ ಮಾಡ್ತಾ ಇದೆ ಅದೇ ಹೇಳಕ್ ಕಷ್ಟ, ಅದು ಮನಸ್ಸಿಂದು. ಹಾಸನದಲ್ಲಿ ಪೈಪೋಟಿ ಇರೋದ್ರಿಂದ ಮೂರು ಪಕ್ಷ, ಅದರಲ್ಲೂ ಜೆಡಿಎಸ್ ವರ್ಸಸ್ ಬಿಜೆಪಿ. ಇವಾಗ ನೋಡಿ, ಯಾರು ಪಬ್ಲಿಕ್ ಇಂಟ್ರೆಸ್ಟ್ ಇರೋ ಅವ್ರು ಬರ್ತಾರೆ, ಇದ್ರ ಬಗ್ಗೆ ನಾವೇನ್ ಹೇಳಂಗಿಲ್ಲ. ಯಾ ಬಿಜೆಪಿ ಬರ್ಬೋದು, ಜನತಾ ದಳ ಬರ್ಬೋದು, ಕಾಂಗ್ರೆಸ್ ಬರ್ಬೋದು, ಪೈಪೋಟಿ ಇದೆ, ನೋಡ್ಬೇಕು ಯಾರು ಬರ್ತಾರೆ. ಯಾರ್ಯಾರಿಗೆ ಪೈಪೋಟಿ ಜಾಸ್ತಿ ಅನ್ಸುತ್ತೆ? ಅದನ್ನೇ ಈಗ ಜೆಡಿಎಸ್ ಗೆ ಬಿಜೆಪಿ ಗೆ ನಿಮಗೆ ಯಾರು ಬರ್ಬೇಕು ಅನ್ಸುತ್ತೆ? ಏನ್ ಯಾರು ಬಂದ್ರು ಒಳ್ಳೇದೇ? ಆಲ್ಮೋಸ್ಟ್ ಪ್ರೀತಮ್ ಗೌಡ್ರು ಬರ್ಬೋದು, ಇಲ್ಲ ಸ್ವರೂಪ ಸ್ಪೈಕ್ ಬಿಡ್ಬೋದು. ನಿಮ್ಗೆ ಯಾರು ಬರ್ಬೇಕು ಅಂತ ಆಸೆ? ನಮಗೆ ಯಾರು ಬಂದ್ರು ಓಕೆ, ನಮ್ಗೆ ಯಾರು ಆಸೆ ಕಿಸೆ ಏನಿಲ್ಲ, ಯಾರು ಬಂದ್ರು ಓಕೆ ನಮಗೆ. ಅಲ್ಲ ಈಗ ಅಭಿವೃದ್ಧಿ ಆಗಿದ್ರೆ ಈಗಿನ ಹಿಂದೆ 5 ವರ್ಷಗಳಲ್ಲಿ ಆದ್ರೆ ಅವ್ರು ಬರ್ಬೇಕು ಇವ್ರು ಬರ್ಬೇಕು ಅಂತ ಹೇಳಲ್ಲ, ಯಾರಾದ್ರು ಬಂದ್ರು ಓಕೆ ನಮ್ಗೆ. ಸಿಎಂ ಯಾರಾಗ್ಬೇಕು? ಅದ್ರಲ್ಲೂ ಏನಿಲ್ಲ, ಯಾರು ಬಂದ್ರು ನಾವು ಆಟ ಓಡಿಸೋ ತಪ್ಪಲ್ಲ, ನಾವ್ ಏನ್ ಮಾಡೋದು ದುಡಿಯೋ ತಪ್ಪಲ್ಲ, ಯಾರು ಬಂದ್ರು ನಾವು ನಮ್ಮ ಕೆಲಸ ನಾವು ಮಾಡ್ಲೇಬೇಕು. ಎಸ್, ನೋಡಿದಲ್ವಾ ವೀಕ್ಷಕರೇ, ಇದಾಗಿತ್ತು ಹಾಸನ ಕ್ಷೇತ್ರದ ಮತದಾರರ ಮನದಾಳ. ಒಂದ್ ಕಡೆ ಪ್ರೀತಮ್ ಗೌಡ್ರಿಗೆ ಸಪೋರ್ಟ್ ಮಾಡೋರು ಇದಾರೆ, ಇನ್ ಕೆಲವರು ಜೆ ಡಿ ಎಸ್ಗೆ ಬರಬೇಕು, ಸ್ವರೂಪ್ ಅವ್ರಿಗೆ ಅಧಿಕಾರ ಸಿಗಬೇಕು ಅಂತ ಹೇಳ್ತಾ ಇದಾರೆ. ಒಂದ್ ಕಡೆ ಈ ಸಲ ಅಂತೂ ಎಲೆಕ್ಷನ್ ಅಲ್ಲಿ ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಟಫ್ ಫೈಟ್ ಇರೋದಂತೂ ಗ್ಯಾರಂಟಿ. ಸೊ ಎಲ್ಲದಕ್ಕೂ 13ಕ್ಕೆ ಉತ್ತರ ಸಿಗುತ್ತೆ, ಅಲ್ಲಿ ತನಕ ಕಾದು ನೋಡೋಣ. ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ.